ಮೊದಲು ತಾವು ತಿಳ್ಕೋಬೇಕು ನಾಮಪತ್ರ ಏನ್ ತಗೊಳ್ತಾ ಇದೆ ಅನ್ನೋದು, ಆ ನಾಮಪತ್ರ ಭರ್ತಿ ಇರ್ಬೇಕು, ಯಾವುದೇ ಕಾಲ ಕೂಡ ಬ್ಲಾಂಕ್ ಇರಬಾರ್ದು. ಮತ್ತೆ ನೀವು ರಾಷ್ಟ್ರೀಕೃತ ಪಕ್ಷಗಳಿಂದ ಬಂದ್ರೆ ಅಧಿಕೃತವಾಗಿ ಫಾರ್ಮ್ ಡಿ ಮತ್ತೆ ಡಿ ಅನ್ನ ತಂದು ಕೊಡಬೇಕಾಗುತ್ತೆ. ಎಲ್ಲ ಚುನಾವಣಾಧಿಕಾರಿಗಳು ಏನೇ ನಿಮಗೆ ನಾಮಪತ್ರಗಳನ್ನು ವಿತರಿಸುವ ಸಂದರ್ಭದಲ್ಲಿ ಒಂದು ಘೋಷಣಾ ಪತ್ರ ಕೊಡ್ತೀವಿ, ಅದರಲ್ಲಿ ವಿಸ್ತೃತವಾದಂತಹ ಮಾಹಿತಿ ಇದೆ, ಏನೇನ್ ಮಾಹಿತಿ ಕೊಡಬೇಕು ಅಂತ. ನಿಮ್ಮ ಶೈಕ್ಷಣಿಕ ಅರ್ಹತೆ ಇರ್ಬೋದು ಅಥವಾ ಚರಾಸ್ತಿ ಇರ್ಬೋದು, ಸ್ಥಿರಾಸ್ತಿ ಇರ್ಬೋದು, ನ್ಯಾಯಾಲಯದ ಪ್ರಕರಣ ಇರ್ಬೋದು, ಒಟ್ಟಾರೆ ಎಲ್ಲಾ ಮಾಹಿತಿಗಳು ಅದರಲ್ಲಿದೆ. ದಯವಿಟ್ಟು ಅದನ್ನ ತಾವು ಒಂದೊಂದು ಎರಡು ಬಾರಿ ಪರಾಮರ್ಶೆ ಮಾಡಿ ಆ ನಂತರ ಆ ಘೋಷಣಾ ಪತ್ರವನ್ನು ತಾವು ಪರಿಶೀಲಿಸುವ ದಿನಾಂಕ 2/11/2019,
ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 4/11/2019 ಸೋಮವಾರ. ಮತದಾನ ಅವಶ್ಯವಿದ್ದಲ್ಲಿ ಮತದಾನ ನಡೆಸಬೇಕಾದ ದಿನಾಂಕ ಮತ್ತು ದಿನ 12/11/2019 ಮಂಗಳವಾರ. ಸೊ ಮರು ಮತದಾನ ಇದ್ದಲ್ಲಿ ಮತದಾನ ನಡೆಸುವ ದಿನಾಂಕ ಮತ್ತು ದಿನ 13/11/2019, ಮತಗಳ ಎಣಿಕೆ ದಿನಾಂಕ ಮತ್ತು ದಿನ 14/11/2019. ಚುನಾವಣೆ ಯಾವ ದಿನಾಂಕಕ್ಕೆ ಮುಂಚೆ ಮುಗಿಸಬೇಕು ಆ ದಿನಾಂಕ ಮತ್ತು ದಿನ ಅಂದ್ರೆ 14/11. ಸೊ ಈ ಪ್ರಕ್ರಿಯೆ 14/11 ಈ ಪ್ರಕ್ರಿಯೆ 24/10/2019 14/11/2019 ಜಾರಿಯಲ್ಲಿರುತ್ತೆ. ನೀತಿ ಸಂಹಿತೆ ಈಗಾಗಲೇ ಗೊತ್ತಿರೋಂಗೆ ನಿಮ್ಗೆ 20/10/2019 ನಗರ ವ್ಯಾಪ್ತಿಯಲ್ಲಿ ಈ ನೀತಿ ಸಂಹಿತೆ ಜಾರಿಯಲ್ಲಿರುತ್ತೆ. ನನ್ನ ಹೆಸರು ರೂಪಾ, ನಾನು ಚುನಾವಣಾ ಅಧಿಕಾರಿಯಾಗಿ ವಾರ್ಡ್ ನಂಬರ್ 25-31 ನೇಮಕ ಆಗಿದ್ದೇನೆ. ನನ್ನ ಮೊಬೈಲ್ ಸಂಖ್ಯೆ 8277-930-801. ಸೊ ಅವರು ಕೆ ಎಸ್ ಬ್ಯಾಂಕ್ ಅಧಿಕಾರಿಯಾಗಿದ್ದಾರೆ. ಸೊ ಅವರು ಈಗ ಪ್ರಸ್ತುತವಾಗಿ ಆರ್ಥಿಕ ಇಲಾಖೆ ವಿಧಾನಸೌಧದಲ್ಲಿ ಕೆಲಸ ನಡೆಸುತ್ತಾರೆ. ಸೊ ಈಗ ಅವರು ಬಂದು ನೀಡಿರುವಂತಹ ಸಲಹೆ ಸೂಚನೆಗಳು ಏನಪ್ಪಾ ಅಂತಂದ್ರೆ, ದಯಮಾಡಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಅವರಿದ್ದೀರಾ, ಒಂದು ಅಭ್ಯರ್ಥಿಗೆ 2 ಲಕ್ಷ ಮಾತ್ರ ಚುನಾವಣೆ ವೆಚ್ಚ ಸೀಮಿತವಾಗಿದೆ. ಅದು ಇನ್ಕ್ಲೂಡಿಂಗ್ ಕೌಂಟಿಂಗ್ ಡೇ ಕೂಡ ಇದೆ. ಮತ್ತೆ ಏನು ವಾರ್ಡ್ ವಾರು ನೀವು ಪರ್ಮಿಷನ್ ತಗೋಬೇಕು, ಸಂಬಂಧಪಟ್ಟ ಚುನಾವಣಾಧಿಕಾರಿಯಿಂದ ಮಾತ್ರ ನೀವು ಆ ಒಂದು ಪರ್ಮಿಷನ್